ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಅನ್ಅಕಾಡೆಮಿಯ ಲೆಜೆಂಡ್ ಎಜುಕೇಟರ್ ಶಿವರಾಜ್ಕುಮಾರ್ ಪಲ್ಲೇತ್. ಇವತ್ತು ನಮ್ಮ ಜೊತೆಗೆ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಅನ್ಅಕಾಡೆಮಿ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಇವರು ಪರಿಚಿತ. ಇವರ ಹೆಸರು ಪವಿತ್ರ ಲಮಾನಿ ಅಂತ, ರಾಣೇಬೆನ್ನೂರವರು. ಇವರ ಕತೆ ಮತ್ತು ಇವರ ಯಶೋಗಾಥೆ ಎರಡೂ ಕೂಡ ಕೇಳೋರ ಕಿವಿಗೆ ಒಂದು ನಾದ ಅನಿಸುತ್ತೆ. ಅಷ್ಟೊಂದು ಅದ್ಭುತವಾದಂಥ ಕತೆ ಇದೆ ಇವ್ರದ್ದು. ಸಾಕಷ್ಟು ಕರ್ನಾಟಕದ ಯುವ ಸ್ಪರ್ಧಾರ್ಥಿಗಳಿಗೆ ಸ್ಫೂರ್ತಿಯಾಗುವಂತಹ ಒಂದು ವ್ಯಕ್ತಿತ್ವ ಅಂತಲೇ ಹೇಳ್ಬೋದು. ಯಾರು ಇವರು ಪವಿತ್ರ ಅವರು, ಯಾವ ರೀತಿ ಇವರು ತಮ್ಮ ಸಫಲತೆ ಹಾದಿಯನ್ನು ಮುಟ್ಟಿದ್ರು? ಇತ್ತೀಚೆಗೆ ನಡೆದಂಥ SDA ಪರೀಕ್ಷೆಯಲ್ಲಿ ಇವರು ಒಂದು ರ್ಯಾಂಕ್ ಒಂದಿಗೆ ಪಾಸ್ ಆಗಿದ್ದಾರೆ. ಅನ್ಅಕಾಡೆಮಿ ಮತ್ತು ಅವರ ತಂದೆ ತಾಯಿ ಅವರ ಕುಟುಂಬಕ್ಕೆ ಒಂದು ದೊಡ್ಡ ಹೆಸರನ್ನು ತಂದಿದ್ದಾರೆ. ಸೊ ಅವರಿಂದನೇ ತಿಳ್ಕೊಳ್ಳೋಣ, ಅವರ ಈ ಒಂದು ಜರ್ನಿ ಹೇಗಿತ್ತು, ಅವರು ಯಾವ ರೀತಿ ಪ್ರಿಪ್ರೇಷನ್ ಮಾಡಿದ್ರು, ಯಾವ ರೀತಿ ಅವರ ಸ್ಟ್ರಾಟಜಿ ಇತ್ತು, ಇವೆಲ್ಲ ವಿಷಯಗಳನ್ನು ಅವರಿಂದನೇ ತಿಳ್ಕೊಳ್ಳೋಣ. ಪವಿತ್ರ ಅವರೇ, ಅನ್ಅಕಾಡೆಮಿಗೆ ಸ್ವಾಗತ, ವೆಲ್ಕಮ್. ಸೊ ನಿಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ಕೊಡಿ. ನೀವು ಯಾವ ರೀತಿ ನಿಮ್ಮ ಬಾಲ್ಯ ಇತ್ತು, ಯಾವ ರೀತಿ ನೀವು ಶಿಕ್ಷಣ ಪೂರೈಸಿದ್ರಿ? ನನ್ನ ಹೆಸರು ಪವಿತ್ರ ಲಮಾಣಿ ಅಂತ. ನಾನು ಪ್ರಾಥಮಿಕ ಶಿಕ್ಷಣವನ್ನು ಅಲ್ಲೇ ನಮ್ಮ ತಾಂಡ ಸ್ಕೂಲಲ್ಲಿ ಮಾಡಿಕೊಂಡೆ. ನನ್ನ ಪ್ರಾಥಮಿಕ ಶಿಕ್ಷಣವನ್ನು ನಮ್ಮ ತಾಂಡ ಸ್ಕೂಲಲ್ಲೇ ಮಾಡಿಕೊಂಡೆ. ನಂತರ 7-10 ಎಲ್ಲ ವುಮೆನ್ಸ್ ಸ್ಕೂಲಲ್ಲೇ ಮಾಡಿಕೊಂಡೆ. ನೆಕ್ಸ್ಟ್ ಪಿ ಯುನು ವುಮೆನ್ಸ್ ಕಾಲೇಜಲ್ಲಿ ಮಾಡಿಕೊಂಡೆ. ನಂತರ 19 ಇಯರ್ಸ್ಗೆ ಮದುವೆ ಆಯಿತು. ಮದುವೆ ಆದ ನೆಕ್ಸ್ಟ್ ಇಯರಲ್ಲೇ ನನಗೊಂದು ಮಗು ಆದ. ಆ ಮಗನಿಂದ ರೆಗ್ಯುಲರ್ ಹಾಗೆ ಹೋಗ್ತಿದ್ದೆ ಕಾಲೇಜಲ್ಲಿ, BCOM ಕಾಲೇಜ್. ನೆಕ್ಸ್ಟು ಡಿಗ್ರಿ ಮುಗೀತು. ಡಿಗ್ರಿ ಮುಗಿತಲೇ ಒಂದು ಸ್ವಲ್ಪ ನೆಕ್ಸ್ಟ್ ಏನಾದರೂ ಮಾಡೋಣ ಅಂದ್ಕೊಂಡೆ. ಇರಲಿ, ಇನ್ನೊಂದು 2 ಇಯರ್ಸ್ ಬಿಟ್ಟು ಮಾಡೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಇನ್ನೊಂದು ಮಗು ಆಯಿತು ನನಗೆ. ಅವಳೊಂದು ಇಯರ್ ಇರುವಾಗಲೇ ಕೋವಿಡ್ ಸೀಸನ್ ಬಂತು. ಆವಾಗ ನನ್ನ ಫ್ರೆಂಡ್ ಸಂತೋಷ್ ಅನ್ನೋನು, ಅವನು ಅನ್ಅಕಾಡೆಮಿ ಆ್ಯಪ್ ಇದೆ, ಹಿಂಗೆಲ್ಲ ಆನ್ಲೈನ್ ಕ್ಲಾಸ್ ಎಲ್ಲ ಸ್ಟಾರ್ಟ್ ಆಗ್ತಿದೆ, 2 ಕ್ಲಾಸ್ ಅಷ್ಟೇ ನೋಡು, ಆಮೇಲೆ ಅದೇ ನಿಂಗೆ ಗೊತ್ತಾಗುತ್ತೆ ಹೆಂಗೆ ಓದಬೇಕು ಅಂತ. ಸೊ ಒಂದೊಂದು ಕ್ಲಾಸ್ ನೋಡೋಣ ಬಿಡು ಅಂತ ನಾನು ಹಂಗೆ ಸ್ಟಾರ್ಟ್ ಮಾಡಿದೆ ಸರ್. ಆವಾಗ ಏನು ನಂಗೆ ಫಸ್ಟ್ ಗೊತ್ತೇ ಇರಲಿಲ್ಲ, ಯಾವ ಸಬ್ಜೆಕ್ಟ್ ಓದಬೇಕು, ಏನು ಓದಬೇಕು. ನಾನು BCOM ಬ್ಯಾಕ್ಗ್ರೌಂಡಲ್ಲ, ಹಾಗಾಗಿ ಎಲ್ಲ ಸಬ್ಜೆಕ್ಟ್ನ ಫಸ್ಟ್ ಸ್ಟಾರ್ಟಿಂಗ್ ಕ್ಲಾಸ್ ನೋಡಿದ್ವಿ, ಚೆನ್ನೈ ಮಂಡಳಿ ಮಾಡಿ ಸರ್ ಕ್ಲಾಸು. ಅವ್ರನ್ನ ಕ್ಲಾಸ್ ನೋಡ್ಕೊತಾ ನೋಡ್ಕೊತಾ ಆಮೇಲೆ ನೆಕ್ಸ್ಟ್ ಸತ್ಯಪ್ಪನ ಕಟ್ಟಿ ಸರ್ ಕ್ಲಾಸ್ ನೋಡಿದೆ, ಈಶ್ವರಗಿರಿ ಕ್ಲಾಸ್ ನೋಡಿದೆ, ಆಮೇಲೆ ನೀವು ಪರಿಚಯ ಆದ ನಂತರ ಶಿವರಾಜ್ಪಲ್ಲೆ ಸರ್ ಕ್ಲಾಸ್ ನೋಡಿದೆ. ಅದು ಸಿಕ್ಕಾಪಟ್ಟೆ ಹಿಸ್ಟ್ರಿ ನಾಲೆಜ್ ಇಷ್ಟು ಮಟ್ಟಿಗೆ ನಮಗೆ ಎಲ್ಲೂ ದೊರೆಯಲ್ಲ ಸರ್. ಯಾಕಂದರೆ ಆನ್ಲೈನಲ್ಲಿ ಇಂಥ ಗುಣಮಟ್ಟ ಶಿಕ್ಷಣ ನಾನು ಎಲ್ಲೂ ಕಂಡಿಲ್ಲ. ಯಾಕಂದರೆ ನಮ್ಮಂಥ ಗೃಹಿಣಿಯರಿಗೆ ಮನೆಯಲ್ಲೇ ಇದ್ದು ಓದೋಕ್ಕೆ ಮತ್ತು ಮಕ್ಕಳನ್ನು ಸಂಬಳಸ್ಕೊಂಡು ಓದೋಕ್ಕೆ ಇದೊಂದು ದೊಡ್ಡ ವೇದಿಕೆ ಅಂತ ಅನ್ಬೋದು ಸರ್. ಆಮೇಲೆ ಆನ್ಲೈನ್ ಕ್ಲಾಸ್ ಅಲ್ಲ, ನಾವು ಕೂತು ನೋಡ್ಬೋದು, ಮಕ್ಕಳನ್ನು ನೋಡ್ಬೋದು, ಕೆಲಸ ಮಾಡ್ಕೊತಾನು ನೋಡ್ಬೋದು. ಕೆಲವೊಂದು ಸಮಟೈಮ್ಸ್ ನಾನು ಕನ್ನಡ ಸರ್ ಕ್ಲಾಸ್ ಅಲ್ಲ, ಭೀಮಶಂಕರ್ ಜೋಶಿ ಸರ್ನ ನಾವು ನೆನೆಸ್ಕೊಳ್ಬೇಕು. ಅವ್ರ ಕ್ಲಾಸ್ ಇರುವಾಗೆಲ್ಲ ನಾನು ಅಡುಗೆ ಮಾಡ್ತಿದ್ದೆ. ಅಡುಗೆ ಮಾಡುವಾಗ ಅವ್ರ ಕ್ಲಾಸನ್ನು ಎಲ್ಲ ಕಂಟಿನ್ಯೂ ಆಗಿ ನೋಡಿ ನಂತರ 10 ಗಂಟೆ ಸರ್ದು ಸರ್ ಫ್ರೀ ಕ್ಲಾಸ್ ಎಲ್ಲ ಬರ್ತಿತ್ತು. 10 ಗಂಟೆ ಕ್ಲಾಸ್ ಮುಗಿಸ್ಕೊಂಡು ಊಟ ಮಾಡಿ ನಂತರ ಮಲಗ್ತಿದ್ದೆ. ಹಾಗೆ ಮಾಡ್ಕೊತ ಮಾಡ್ಕೊತ ಹೆಂಗೆ ಓದಿದ್ವಿ ಅಂತ ಗೊತ್ತಾಗಲಿಲ್ಲ. ಅಷ್ಟರಲ್ಲಿ ಎಕ್ಸಾಮ್, SDA ಎಕ್ಸಾಮ್ ಬಂತು. ಫಸ್ಟ್ ಎಕ್ಸಾಮ್ ನಂದು, ಫಸ್ಟ್ ಟೈಮಲ್ಲೇ ಬರ್ದಿದ್ದೀನಿ, ಸೆಲೆಕ್ಟ್ ಆಯಿತು ಸರ್. ಎಸ್, ಒಂದು ಅದ್ಭುತ ಕತೆ. ಬಟ್ ಈ ಕತೆಯಲ್ಲಿ ನಾನು ಗಮನಿಸಿರೋ ಅಂಶ ಅಂತಂದರೆ 19ನೇ ವಯಸ್ಸಿಗೆ ಮದುವೆ ಆಗ್ತಾರೆ, ಒಂದು ಮಗು ಆಗುತ್ತೆ, ಒಂದಲ್ಲ 2 ಮಗು ಆಗುತ್ತೆ, ಅದಾದಮೇಲೆ ಜೊತೆಯಲ್ಲೇ BCOM ಮಾಡ್ಕೊತಾರೆ, ಎಲ್ಲ ಓದ್ಬಿಟ್ಟು ಅದೆಲ್ಲ ಆಗಿಬಿಟ್ಟು ಆಮೇಲೆ ಇವರು ಕೋವಿಡ್ ಬಂತು ಅಂತೇಳಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗೋಕ್ಕೆ ಶುರು ಆಗ್ತಾರೆ. ಅಂದರೆ ಅವರಿಗೆ ಯೋಚನೆ ಇರಲಿಲ್ಲ, ಬಟ್ ಏನೋ ಯಾರೋ ಒಬ್ಬ ಫ್ರೆಂಡು ಸಜೆಷನ್ ಮಾಡೋದ್ರಿಂದ ನೀವು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ತೀರಿ, ಓದೋಕ್ಕೆ ಶುರು ಮಾಡ್ತೀರಿ. ಈ ಒಂದು ಸಂದರ್ಭದಲ್ಲಿ ಒಂದು ಗೃಹಿಣಿಯಾಗಿ, ಒಬ್ಬ ತಾಯಿಯಾಗಿ, ಒಬ್ಬ ಹೆಂಡತಿಯಾಗಿ, ಒಬ್ಬ ಸೊಸೆಯಾಗಿ ಸಾಕಷ್ಟು ಕೆಲಸಗಳಿರುತ್ತವೆ, ನಿಮ್ಮದೇ ಆದಂಥ ಕೆಲಸಗಳಿರ್ತವೆ, ಅದೆಲ್ಲದರಲ್ಲೂ ಓದೋದನ್ನು ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ನಿಮ್ಮ ಮನೆಯವ್ರ ಬೆಂಬಲ ಹೇಗಿತ್ತು, ನಿಮ್ಮ ಹಸ್ಬೆಂಡ್ ಅವ್ರ ಬೆಂಬಲ ಹೇಗಿತ್ತು? ಹೇಳಬೇಕಂದ್ರೆ ಅವರೇ ಫಸ್ಟ್ ನನಗೆ ಸ್ಟಾರ್ಟಿಂಗೆಲ್ಲ ಅನ್ಅಕಾಡೆಮಿ ಫ್ರೀ ಕ್ಲಾಸಸ್ ಎಲ್ಲ ನೋಡ್ತಿದ್ದೆ, ನೆಕ್ಸ್ಟ್ ಪ್ಲಸ್ ಎಲ್ಲ ತೊಗೊಳಕ್ಕೆ ಹೆಲ್ಪ್ ಮಾಡ್ತಾರೆ. ಅವರ ಪರಿಚಯ? ಅವ್ರದ್ದು ಅಶೋಕ್ ಚವಾಣ್ ಅಂತ. ಅಶೋಕ್ ಚವಾಣ್ ಅವ್ರು ಏನು ಮಾಡ್ಕೊಂಡಿದ್ದಾರೆ? ಅವ್ರು ಪ್ರೈವೇಟಲ್ಲಿ ಸೂಪರ್ವೈಸರ್ ಇದ್ದಾರೆ. ಎಸ್, ಹಾಂ ಹೇಳಿ. ಹಾಗಾಗಿ ಅವರು ಪ್ಲಸ್ಸಲ್ಲೆಲ್ಲ ಹೆಲ್ಪ್ ಮಾಡಿದ್ರು ತಗೋ ಅಂತ, ಆಮೇಲೆ ಕ್ಲಾಸ್ ತೊಗೊಳೋವಾಗೂ ಸಪೋರ್ಟ್ ಮಾಡ್ತಿದ್ರು. ಅದರಲ್ಲಿ ನಮ್ಮ ಅಪ್ಪ ಅಮ್ಮಂದು ಭಾಳ ಪರಿಶ್ರಮ ಇದೆ. ಎಸ್, ಅವರು ನನ್ನ ಮಕ್ಕಳನ್ನ ಸ್ವಲ್ಪ ನೋಡ್ಕೊತಿದ್ರು, ಆಮೇಲೆ ಹೆಲ್ಪ್ ಕೆಲಸ ಮಾಡ್ಕೊ ಹೆಲ್ಪ್ ಮಾಡ್ತಿದ್ರು. ಎಸ್, ಒಂದು ಯಶಸ್ವಿ ಪುರುಷನ ಹಿಂದೆ ಯಾವ ರೀತಿ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಹೆಣ್ಣಿರ್ತಾಳೆ, ಅದೇ ರೀತಿ ಒಬ್ಬ ಯಶಸ್ವಿ ಹೆಣ್ಣುಮಗಳಿಂದ ಪುರುಷನೂ ಇರ್ತಾರೆ, ತಂದೆ ತಾಯಿ ಅಂತೂ ಆಬ್ವಿಯಸ್ಲಿ ಇದ್ದೇ ಇರ್ತಾರೆ. ಇದೊಂದು ಅದ್ಭುತ
ಯಶೋಗಾಥೆ ಅಂತೇಳಿ ಹೇಳ್ಬೋದು. ನಿಮ್ಮ ಸ್ಟ್ರಾಟಜಿ ಯಾವ ರೀತಿ, ಯಾಕಂದರೆ ಎಸ್ ಡಿ ಎಕ್ಸಾಮಲ್ಲಿ ಬೇರೆ ಬೇರೆ ರೀತಿ ಎಕ್ಸಾಮ್ ಸಬ್ಜೆಕ್ಟ್ಸ್ ಇರ್ತವೆ, ನೀವು ಕನ್ನಡ ಓದಬೇಕಾಗಿತ್ತು, ಇವಾಗೆಲ್ಲ ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಆಗಿದೆ, ಆಮೇಲೆ ಈ ಜಿ ಕೆ ಸಬ್ಜೆಕ್ಟ್ಗಳು, ಇದಕ್ಕೆ ಏನಾದರೂ ಸ್ಪೆಷಲ್ ಸ್ಟ್ರಾಟಜಿ ಮಾಡ್ಕೊಂಡಿದ್ದೀರಾ? ಅಂದರೆ ಸ್ಟ್ರಾಟಜಿ ಅಂತ ಅಂದರೆ ಸರ್, ನಾನು ಪ್ರತಿಯೊಂದು ಕ್ಲಾಸ್ ನೋಡುವಾಗ ನಾನು ಎಮ್ ಸಿ ಕ್ಯೂ ಆಗಲಿ ಅಥವಾ ಪ್ಲಸ್ ಆಗಲಿ ಅಂದರೆ ನೋಡಿಕೊಂಡು ನೋಟ್ಸ್ ಮಾಡಿಕೊಂಡು. ಅನ್ಅಕಾಡೆಮಿ ಬಿಟ್ಟು ಬೇರೆ ಯಾವುದು ರೆಫರ್ ಮಾಡಿಲ್ಲ, ಎಲ್ಲೂ ಹೋಗಿಲ್ಲ, ಓನ್ಲಿ ಅನ್ಅಕಾಡೆಮಿ. ಓಕೆ, ಹಾಗಾಗಿ ನಾನು ಅನ್ಅಕಾಡೆಮಿ ಕ್ಲಾಸಸ್ ಎಲ್ಲ ನೋಟ್ಸ್ ಮಾಡಿಕೊಂಡು, ಎಮ್ ಸಿ ಕ್ಯೂ ಬಂದ್ರೂ ಆ ಕ್ವಶನ್ ಯಾವ ಥರ ಕೇಳ್ತಾರೆ, ಈ ಸರ್ ಯಾವ ಥರ ಕೇಳಿದ್ರು, ಆ ಸರ್ ಯಾವ ಥರ ಕೇಳಿದ್ರು, ಲಾಸ್ಟ್ ಮಲಗುವಾಗ ರಿವೈಸ್ ಮಾಡ್ಕೊತಿದ್ದೆ. ಓ ಈ ಥರ ಇವತ್ತು ಓದಿದೆ ಅಲ್ಲ, ನಾಳೆ ಎಕ್ಸ್ ಬರ್ಬೋದು. ಈಗ ಒಂದು ವೇಳೆ ನೆನಪಾಗಲಿಲ್ಲ ಅಂದರೆ ತಕ್ಷಣ ಎದ್ದೇಳ್ತಿದ್ದೆ, ಬುಕ್ ನೋಡ್ತಿದ್ದೆ, ಮತ್ತು ಮಲ್ಕೊತಿದ್ದೆ. ಅಂದರೆ ನನ್ನ ಪಕ್ಕದಲ್ಲೇ ಇರ್ತಿದ್ವು ನನ್ನ ಬುಕ್ಸ್ ಎಲ್ಲ. ಓಕೆ, ಹಾಗಾಗಿ ಆಮೇಲೆ ನಮ್ಮ ಮಕ್ಕಳು ಇದ್ಮೇಲೆ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಹಾಗಾಗಿ ನಾನು ಅವರು ಮಲ್ಕಾದ್ಮೇಲೆ ನಾನು 12:01 ಅವಾಗ ಪ್ರಿಪೇರ್ ಮಾಡ್ಕೊತಿದ್ದೆ. ಈ ರಿವಿಷನ್ಗೆ ಎಷ್ಟು ನಾವು ಪ್ರಾಮುಖ್ಯತೆ ಕೊಡಬೇಕು ಈ ಒಂದು ಪರೀಕ್ಷೆಗಳಲ್ಲಿ? ಅದಕ್ಕಂದ್ರೆ ತುಂಬ ಕೊಡ್ಬೇಕು ಸರ್, ಯಾಕಂದ್ರೆ ಒನ್ ಟೈಮ್ ನಾವು ಕೇಳ್ಬಿಟ್ಬಿಟ್ರೆ ಅದನ್ನು ನಾವು ಒಳ್ಳೆ ನೆನ್ಪು ಮಾಡೋಕ್ಕೆ ಬರಲ್ಲ. ನೆನ್ಪು ಮಾಡ್ಕೊಂಡಷ್ಟು ನಮಗೆ ರಿವಿಷನ್ ಆದ ಮಾಡಿದಷ್ಟು ಅದು ನೆನ್ಪುಳಿಯುತ್ತೆ. ಅದನ್ನು ನಾವು ಅಂದರೆ ಈ ಎಕ್ಸಾಮಲ್ಲಿ ಆ ಕ್ವಶನ್ ಕೊಟ್ಟರೆ ಮುಂದಿನ ಎಕ್ಸಾಮ್ಗೂ ಬರ್ಬೋದು ಅಥವಾ ಬರಲಿಕ್ಕಿಲ್ಲ, ಬೇರೆ ಕ್ವಶನು ಟಚ್ ಮಾಡ್ಬೋದು, ಆ ಥರ ಒಂದು ಕಾನ್ಸೆಪ್ಟನ್ನ ನಾವು ಅರ್ಥ ಮಾಡ್ಕೋಬೇಕು ಸರ್. ಎಸ್, ಅದ್ರ ಜೊತೆಗೆ ಇವಾಗ ಟೈಮ್ ಮ್ಯಾನೇಜ್ಮೆಂಟು, ಯಾಕಂದರೆ ಕರ್ನಾಟಕದಾದ್ಯಂತ ಸಾಕಷ್ಟು ಗೃಹಿಣಿಯರು ಈ ಒಂದು ವಿಡಿಯೋವನ್ನು ನೋಡ್ತಿರ್ಬೋದು. ಬಹುಶಃ ಅನ್ಅಕಾಡೆಮಿ ಬರೋಕ್ಕಿಂತ ಮುಂಚೆ ಗೃಹಿಣಿಯರು ಏನಾದರೂ ಒಂದು ದೊಡ್ಡ ಕನಸನ್ನು ಕಾಣಬೇಕು, ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಅನ್ನೋಕ್ಕಿಂತ ಸಮಾಜದಲ್ಲಿ ಬರೀ ನಾನು ಪಾತ್ರೆ ಅಥವಾ ಮನೆ ಕೆಲಸ ಮಾಡಿಕೊಂಡು ಮನೆಗೆ ಸೀಮಿತ ಆಗದೆ ಸಮಾಜದಲ್ಲೂ ನಾನೊಂದು ಗುರುತಿಸ್ಕೊಳ್ಬೇಕು ಅಂತಂದರೆ ಇದು ಹಾದಿಗಳು, ಸಾಕಷ್ಟು ಹಾದಿಗಳಿರಲಿಲ್ಲ. ಬಟ್ ಅನ್ಅಕಾಡೆಮಿ ಈ ಗೃಹಿಣಿಯರಿಗೆ ಮತ್ತು ಪ್ರೊಫೆಷ್ನಲ್ಸ್ಗೆ ತುಂಬ ಒಂದು ಒಳ್ಳೆಯ ವೇದಿಕೆ ಆಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಸೊ ನೀವು ಟೈಮ್ ಮ್ಯಾನೇಜ್ಮೆಂಟನ್ನು ಯಾವ ರೀತಿ ಮಾಡ್ತಿದ್ರಿ? ಯಾಕಂದರೆ ಸಾಕಷ್ಟು ಜನ ನೋಡ್ತಾ ಇರ್ತಾರೆ, ಇನ್ನು ವಿದ್ಯಾರ್ಥಿಗಳು ನೋಡ್ತಾ ಇರ್ತಾರೆ, ಗೃಹಿಣಿಯರು ನೋಡ್ತಾ ಇರ್ತಾರೆ, ಡಿಗ್ರಿ ಮುಗಿಸಿರ್ತಾರೆ. ನಾನು ತುಂಬ ಜನರು ನೋಡಿದ್ದೀನಿ ಡಿಗ್ರಿಯಲ್ಲಿ ಎಫ್ ಸಿ ಡಿ ಮಾಡಿರ್ತಾರೆ, ಮದುವೆ ಆದ ತಕ್ಷಣ ಬುಕ್ಕು ಮತ್ತು ಅವರಿಗೆ ಬಾದರಾಯನ ಸಂಬಂಧ ತುಂಬ ದೂರದ ಸಂಬಂಧ, ಅವರು ಓದಲ್ಲ. ಯಾವ ರೀತಿ ಈ ಒಂದು ಅಪರ್ಚುನಿಟಿನ ಅವರು ಯುಟಿಲೈಸ್ ಮಾಡ್ಕೋಬೋದು, ಮತ್ತು ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಇತ್ತು? ಅಂದರೆ ಸರ್, ಫಸ್ಟ್ ಆಫ್ ಆಲ್ ಅಂದರೆ ನಮ್ಮದು ಬ್ಯಾಕ್ಗ್ರೌಂಡ್ ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ನಾವು ಒಂದು ಅಂದರೆ ನಾವು ಈ ಸಮಾಜದಲ್ಲಿ ಗುರುತಿಸ್ಬೇಕಂದ್ರೆ ನಾವು ಒಂದು ಹಾರ್ಡ್ ವರ್ಕ್ ಮಾಡಿ ಒಂದು ಜಾಬ್ ತೊಗೊಂಡ್ರೇ ಒಂದು ರೆಸ್ಪೆಕ್ಟ್ ಇರುತ್ತೆ ಸರ್. ಆಬ್ವಿಯಸ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಅವರು ಮದುವೆ ಆಗಿದ್ದಾರೆ, ಈಗ ಅವ್ರ ಬುಕ್ಕೇ ಮುಟ್ಟೋದಿಲ್ಲ, ಹೇಗೆ ಮಾಡಿದೆ ನೀನು, ಹೇಗೆ ಮಾಡಿದೆ ನೀನು ಅಂತ ಕೇಳ್ತಾರೆ. ಹೇಗೆ ಮಾಡಿದೆ ಅಂತಂದರೆ ಮಾಡೋ ಮನಸ್ಸು ಇರಬೇಕಲ್ಲ ಫಸ್ಟು, ಏನಾದರೂ ಮಾಡಬೇಕು, ಏನಾದರೂ ನಾವು ತೋರಿಸ್ಕೊಂಡ್ರೆ ತಾನೇ ಅದು ರೀಚ್ ಆಗೋದಂತ. ಮತ್ತು ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ ಅದನ್ನು ದೇವ್ರು ನೋಡ್ತಿರ್ತಾನೆ, ಅವನು 100. ದೇವ್ರು ನೋಡ್ತಾನೆ ಇಲ್ವೋ ಗೊತ್ತಿಲ್ಲ, ಬಟ್ ನಿಮ್ಮ ಶ್ರಮದಿಂದ ನೀವು ಇವತ್ತು ಯಶಸ್ಸನ್ನು ಡೆಫಿನೆಟ್ಲಿ ಕಂಡಿದ್ದೀರಿ. ಆಮೇಲೆ ಈ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪು ಲಾಕ್ಡೌನಿಂದ ಕರ್ನಾಟಕದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತು, ಸಾಕಷ್ಟು ಜನ ಇದರ ಪ್ರಯೋಜನವನ್ನು ಸ್ವಲ್ಪ ಜನ ಪಡ್ಕೊಳ್ತಾನೆ ಇಲ್ಲ, ಸ್ವಲ್ಪ ಜನ ಸ್ವಲ್ಪ ಸ್ವಲ್ಪ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ. ಅದೇ ನನಗನ್ಸಿದ ಮಟ್ಟಿಗೆ ನಮ್ಮ ಅನ್ಅಕಾಡೆಮಿ ವಿದ್ಯಾರ್ಥಿಗಳಲ್ಲಿ ಅತಿ ಹೆಚ್ಚು ಅನ್ಅಕಾಡೆಮಿಯ ಪ್ರಯೋಜನವನ್ನು ಪಡ್ಕೊಂಡಂತಹ ಕೆಲವೇ ಕೆಲವು ನಾನು ವಿದ್ಯಾರ್ಥಿನಿಯರ ಹೆಸರು ಹೇಳಬೇಕಂದ್ರೆ ಪವಿತ್ರ ಅವರು. ಯಾವ ರೀತಿ ನೀವು ಅನ್ಅಕಾಡೆಮಿಯ ಪ್ರಯೋಜನವನ್ನು ಪಡ್ಕೊಂಡ್ರಿ? ಅಂದರೆ ಸರ್, ಒಂದು ಟೈಮ್ ಟೇಬಲ್ ಅಂತಪ್ಪ ಅಂದರೆ ಒಂದು ಕ್ಲಾಸಸ್ ಬರೋಕ್ಕಿಂತ ಮುಂಚೆ ಆ ನೋಟ್ಸಲ್ಲಿ ಈಗ ಪ್ರೀವಿಯಸ್ ಡೇ ನಾವು ಏನು ಪ್ರಿಪೇರ್ ಮಾಡ್ಕೊತೀವಿ, ಯಾವ ಕ್ಲಾಸಲ್ಲಿ ಯಾವ ಥರ ಓದಿರ್ತೀವಿ, ಆ ನೋಟ್ಸನ್ನು ನಾವು ರಿವೈಸ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಆ ಕ್ಲಾಸಸ್ಸಲ್ಲಿ ನೆಕ್ಸ್ಟ್ ಕ್ಲಾಸ್ ಬರುವಾಗ ಅದನ್ನು ನೋಡಿಕೊಂಡು ಓದ್ಕೊಳ್ಳೋದು. ಆಮೇಲೆ ಅದೇ ಡೈಲಿ ಟೈಮಲ್ಲಿ ಅಂತಂದರೆ ನಂಗೆ ಯಾವಾಗ ನಾನು ಫ್ರೀ ಇರ್ತೀನಿ ಅವಾಗ ಆನ್ಲೈನ್ ಕ್ಲಾಸ್ ಬರ್ತಿದ್ದೆ. ಅಂದರೆ ನಿಮ್ಮದು ಟೈಮ್ ರೊಟೀನ್ ಅನ್ನೋದಕ್ಕಿಂತ ಮಕ್ಕಳಿರೋದ್ರಿಂದ ಅವ್ರಿಗೆ ಗ್ಯಾಪ್ ಕೊಟ್ಟಾಗಲೇ ನೀವು ನಿಮ್ಮ ಶೆಡ್ಯೂಲನ್ನು ಮಾಡ್ಕೋಬೇಕು. ಎಸ್, ಹಾಂ. ಅಂದರೆ ಆನ್ಲೈನ್ ಕ್ಲಾಸ್ ಇರುವಾಗ ಈ ಕ್ಲಾಸಿಗೆ ಹೋಗ್ಬೇಕಂತ ಅಂದರೆ ನನ್ನ ಕೆಲಸ ಎಲ್ಲ ಬಿಟ್ಟು ಆ ಕ್ಲಾಸ್ ಮುಗಿಸಿ ನಂತರ ನನ್ನ ಕ್ಲಾಸ್ ನನ್ನ ಕೆಲಸನ ಸ್ಟಾರ್ಟ್. ಓಕೆ, ಆಮೇಲೆ ನೀವು ಪ್ಲಸ್ ಸಬ್ಸ್ಕ್ರಿಪ್ಷನ್ ಏನಾದರೂ ತಗೊಂಡಿದ್ರಿ? ಓಕೆ, ಪ್ಲಸ್ ಕ್ಲಾಸ್ ಸ್ಟಾರ್ಟಿಂಗ್ 1 ತಗೊಂಡೆ ಸರ್. ಓಕೆ, ಆಮೇಲೆ 2 ತಗೊಂಡೆ. ಓಕೆ, ಅಂದರೆ 3 ಕಂಟಿನ್ಯೂಸ್ ಆಗಿ ತಗೊಂತಿದ್ದೀರಾ. ಅಂದರೆ ಈ ಥಿಯರಿ ಸಬ್ಜೆಕ್ಟ್ಸ್ ಎಲ್ಲ ಕವರ್ ಮಾಡೋದು ತುಂಬಾ ಇಂಪಾರ್ಟೆಂಟು. ನೀವು ಯಾವ ರೀತಿ ನೋಟ್ಸ್ ಎಲ್ಲ ಮಾಡ್ಕೊತಿದ್ರೆ, ಯಾಕಂದರೆ ಗೃಹಿಣಿಯರಾದಾಗ ನೋಟ್ಸ್ ಮಾಡ್ಕೊಳ್ಳೋಕ್ಕಾಗುತ್ತೋ ಇಲ್ವೋ, ಯಾಕಂದರೆ ಮಕ್ಕಳಿರ್ತಾರೆ ಅಥವಾ ಅಪ್ಪ ಅಮ್ಮ ಇರ್ತಾರೆ, ಅತ್ತೆ ಮಾವ ಇರ್ತಾರೆ, ಈ ನೋಟ್ಸ್ ಮಾಡೋದ್ರ ಬಗ್ಗೆ ಯಾವ ರೀತಿ ನೀವು ಗಮನ ಕೊಟ್ರಿ? ಸರ್, ನಾವು ಓನಾಗಿ ನೋಟ್ಸ್ ಮಾಡೋದು ತುಂಬ ಪ್ರಾಮುಖ್ಯತೆ, ಅಂದರೆ ಅದೇ ಫಸ್ಟ್ ಇದು ಆಗುತ್ತೆ ಸರ್. ಅದನ್ನ ನಾವು ನೋಟ್ಸ್ ಮಾಡಿಕೊಂಡು ನಾವು ಮಾಡಿರೋ ರೀತಿಯಲ್ಲೇ ನಾವು ಓದ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ. ಅದೇ ಬೇರೆಯವರು ಹೇಳ್ಕೊಟ್ಟಿದ್ದ ನೋಟ್ಸ್ ನಾವು ಅಷ್ಟು ನಾವು ಓದಕ್ಕಾಗಲ್ಲ ಸರ್, ನಮ್ಮ ರೀತಿಯಲ್ಲೇ ನಾವು ಬರ್ಕೊಂಡು. ಅಂದ್ರೆ ಎಲ್ಲ ನೋಟ್ಸ್ ಅನ್ನು ನೀವು ಪ್ಲಸ್ ಕ್ಲಾಸ್ ನೋಡುವಾಗ ಎಲ್ಲ ಬರ್ಕೊಂತಿದ್ದೆ. ನೆಕ್ಸ್ಟ್ ಎಮ್ ಸಿ ಕ್ಯೂ ಕ್ಲಾಸ್ ಬಂದ್ರು ನಾ ಕ್ವಶನ್ಸ್ ಎಲ್ಲ ಬರ್ಕೊಂತಿದ್ದೆ ನಾನು. ಓ, ವೆರಿ ಗುಡ್. ಹಾಂ, ಎಮ್ ಸಿ ಕ್ಯೂ ಕ್ಲಾಸು ಪ್ಲಸ್ ಕ್ಲಾಸು ಎಲ್ಲ ನೋಡಿ ಈಗೆಲ್ಲ
ಹಾಗಾಗಿ ನಾನು ಹೆಂಗ್ ಓದಿದೆ ಅಂತಾನೆ ಗೊತ್ತಾಗ್ಲಿಲ್ಲ ಸರ್. ಓಕೆ, ಹೆಂಗ್ ಓದಿದೆ ಅಂತ ಗೊತ್ತಿಲ್ಲದೆ ನಂಗೆ ಕಬಡ್ಡಿ ಒಂದು ಹುಚ್ಚು ಅಷ್ಟೇ ಸರ್, ಅದನ್ನು ನೋಡ್ತಿದ್ದೆ. ಬೆಂಗಳೂರು ಬುಲ್ಸ್ ಸಪೋರ್ಟರ್ಸ್ ನೀವು? ಹಾ ಸರ್. ನಿಮ್ಮ ಫೇವರೇಟ್ ಪ್ಲೇಯರ್ ಯಾರು ಹಾಗಾದ್ರೆ? ಪವನ್ ಶರಾವತ್. ಪವನ್ ಶರಾವತ್ ಮತ್ತೆ ಇವಾಗ ಬೇರೆ ಟೀಮ್ಗೆ ಹೋಗ್ಬಿಟ್ರು, ಪರವಾಗಿಲ್ಲ. ಕಬಡ್ಡಿಗೆ ನಿಮಗೆ ಫೇವ್ರೇಟು, ಬಟ್ ತುಂಬಾ ಗೃಹಿಣಿಯರಿಗೆ ನೀವು ಇವಾಗಿಂದ ಒಂದು ಪ್ರೇರಣೆ ಆಗ್ತೀರಾ, ಈ ಕರ್ನಾಟಕದಲ್ಲಿರೋ ಗೃಹಿಣಿಯರಿಗೆ ವಿದ್ಯಾರ್ಥಿನಿಯರಿಗೆ ನೀವು ಕೊಡುವಂಥ ಸಂದೇಶ ಏನು, ಯಾವ ರೀತಿ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋ ಒಂದು ಅವಕಾಶ ಬಂದಾಗ ನೀವು ಯಾವ ರೀತಿ ಅದನ್ನು ಅವ್ರು ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ನೀವು ಹೇಳಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ. ಅಂದರೆ ಸರ್, ನಾವು ಓದುವಾಗ ನಮ್ಮನ್ನು ನಾವು ಯಾವ ಸಬ್ಜೆಕ್ಟಲ್ಲಿ ಫೋಕಸ್ ಕೊಡ್ತೀವಿ, ಯಾವ್ದು ನಮ್ಗೆ ಕಷ್ಟ ಆಗುತ್ತೆ ಅದನ್ನು ಪದೇ ಪದೇ ರಿವೈಸ್ ಮಾಡ್ಕೋಬೇಕು. ಆಮೇಲೆ ನಾವು ಯಾವ ಓದ್ತಾ ಇರುವಾಗ ಬೇರೆ ಕಾನ್ಸೆಪ್ಟ್ ಬಗ್ಗೆ ಜಾಸ್ತಿ ಚರ್ಚೆ ಮಾಡಬಾರ್ದು. ಓದೋದ್ರಲ್ಲಿ ಇದ್ದರೆ ಓದೋದನ್ನೇ ಮಾಡಬೇಕು. ಈಗೆಲ್ಲ ಮೊಬೈಲ್ ಫೋನ್ ಬಂದಿದೆ, ಇನ್ಸ್ಟಾಗ್ರಾಮ್ ಬಂದಿದೆ, ಜಾಸ್ತಿ ಆ ಕಡೆ ಮೇಲೆ ಮನಸ್ಸು ಹೋಗುತ್ತೆ. ಆ ಕಡೆ ಹೋಗ್ಲಿಲ್ದಂಗೆ, ಟಿ ವಿ ಕಡೆ ಲಕ್ಷ್ಯ ಕೊಡ್ಲಿಲ್ದಂಗೆ, ನಮ್ಮ ಕೆಲಸ ಆಯಿತು, ನಾವು ಓದೋದಾಯಿತು, ಅಷ್ಟೇ ಮಾಡಿದ್ರೆ ಸಾಕು. ಅಲ್ಲ, ಈಗ ನಿಮಗೆ ಕರೋನಾ ಬಂದಿತ್ತು, ನೀವು ಫ್ರೀ ಇದ್ರಿ, ನೀವು ಅನ್ಅಕಾಡೆಮಿ ನೋಡಿದ್ರಿ. ಇವಾಗ ಕರೋನಾ ಇಲ್ವಲ್ಲ, ಈಗಿರೋ ಗೃಹಿಣಿಯರು ಯಾವ ರೀತಿ ಓದಬೇಕು ಅನ್ನೋ ಒಂದು, ಯಾಕಂದರೆ ಈ ಮೊದಲು ಕಿಡಿ ಹತ್ತೋದು ಇಂಪಾರ್ಟೆಂಟು, ಬೆಂಕಿ ತಾನಾಗೆ ಹತ್ಕೊಳ್ಳುತ್ತೆ. ಆ ಕಿಡಿ ಬರಬೇಕು, ಆ ಕಿಡಿ ಯಾವ ರೀತಿ ಹತ್ತಿಸ್ಕೋಬೇಕು ಅಂತ ನೀವು ಹೇಳ್ತೀರಿ? ಯಾವ ರೀತಿ ಒಂದು, ಅಂದರೆ ಅವ್ರಿಗೆ ಮೋಟಿವ್ ಯಾವ ರೀತಿ, ಈಗ ಮನೇಲಿ ಕೆಲಸ ಮಾಡಿಕೊಂಡು ಎಲ್ಲ ಎಲ್ಲರೂ ಸೇವೆ ಮಾಡಿಕೊಂಡಿರುವಂಥ ಮಹಿಳೆಯರು ಯಾವ ರೀತಿ ಇದಕ್ಕೆ ಒಂದು ಮೋಟಿವೇಶನ್ ಬೇಕಲ್ಲ ಅವ್ರು ಬರಬೇಕಾಗಿರುತ್ತೆ ಸರ್. ಒಂದು ಕೆಲಸ ಅಂದರೆ ಈಗ ಒಂದೇ ಸರಿ ನಾನು ಪಾಸ್ ಆಗಲ್ಲ, ನಂದೇನೋ ನಾನು ಏನು ಲಕ್ ಇತ್ತು ಅಥವಾ ಹಾರ್ಡ್ ವರ್ಕ್ ಇತ್ತು ಗೊತ್ತಾಗ್ಲಿಲ್ಲ, ಒಂದೇ ಸತಿಗೆ ನಾನು ಪಾಸ್ ಆದೆ. ಈಗ ನನ್ನ ಜೊತೆ ಓದೋರು ಕೆಲವೊಬ್ರು ಪಾಸ್ ಆಗಿಲ್ಲ, ಹಾಗಂತ ಪ್ರಯತ್ನ ಬಿಡ್ಬಾರ್ದು ಸರ್. ಒಂದು ಟೂ ಟೈಮ್ಸ್ ಮಾಡಬೇಕು, ತ್ರೀ ಟೈಮ್ಸ್ ಮಾಡಬೇಕು, ಆಗಲಿಲ್ಲಂದ್ರೆ ಇನ್ನೂ ಒಂದು ನಾಲೆಜ್ ಸಿಗುತ್ತಲ್ವಾ, ನೆಕ್ಸ್ಟ್ ಬೇರೆ ಕಡೆ ಏನಾದರೂ ಮಾಡ್ಬೋದು. ಫಸ್ಟ್ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಇರಬೇಕು ನೋಡಿ ಸರ್, ಮಾಡೋ ಮನಸ್ಸಿದ್ರೆ ಏನಾದರೂ ಒಂದು ಸ್ವಲ್ಪ ಮಾಡ್ಬೋದು. ಅದು ಮಾಡೋ ಮನಸ್ಸಿರುತ್ತೆ, ಡೈಲಿ ಅದನ್ನು ನಾವು ಅಳವಡಿಸ್ಕೋಬೇಕು ಸರ್. ಇವತ್ತು ಒಂದಿನ ಮಾಡಿದೆ, ಎರಡು ದಿನ ಬಿಟ್ಟೆ, ಹಾಗೆಲ್ಲ ಮಾಡ್ಬೇಕು ಸರ್. ನಾನು ಕಂಟಿನ್ಯೂಸ್ ಆಗಿ ಒಂದೊಂದು ಕ್ಲಾಸು ಮಿಸ್ ಮಾಡ್ತಿದ್ದಿಲ್ಲ. ಆ ಟೈಮಿಗೆ ಕರೆಂಟ್ ಹೋದ್ರೂ ಕೆಲವೊಂದ್ಸತೆ ಪವರ್ ಬ್ಯಾಂಕ್ ಹಾಕೊಂಡು ನಾವು ಕ್ಲಾಸ್ ನೋಡಿದ್ದೀವಿ ಸರ್, ನಾನು ನನ್ನ ಫ್ರೆಂಡ್ಸ್. ಈಗ ನನ್ನ ಮೊಬೈಲಲ್ಲಿ ಚಾರ್ಜ್ ಖಾಲಿ ಆದರೆ ಅವ್ನ ಮೊಬೈಲಲ್ಲಿ ನಾನು ನೋಡ್ತಿದ್ದೆ ಸರ್. ಅವ್ರ ಮನೆಗೆ ಹೋಗಿ ಅದು ಕೆಲವೊಂದು ಟೈಮ್ ಈ ಜೂನ್ ತಿಂಗಳಲ್ಲಿ ಮಳೆ ಗಿಳೆಲ್ಲ ತುಂಬ ಇರುತ್ತೆ ಸರ್, ಆ ಟೈಮಲ್ಲೂ ಕ್ಲಾಸ್ ನೋಡಿದ್ದೀವಿ ಸರ್. ಮತ್ತೆ ಪ್ರಯತ್ನ ಬಿಡ್ಬಾರ್ದು ಸರ್. ಮರಳಿ ಯತ್ನ ಮಾಡು, ಒಳ್ಳೆಯ ಪ್ರಯತ್ನ ಮಾಡು. ಯಾಕಂತಂದರೆ ಏನೋ ಒಂದು ಆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಾಕಷ್ಟು ವರ್ಷ ತೊಗೊಳ್ತಾರೆ ವಿದ್ಯಾರ್ಥಿಗಳು, ಬಟ್ ಲಾಕ್ಡೌನ್ ಎಲ್ಲರೂ ನಮಗೆ ಶಾಪ ಅಂತ ತಿಳ್ಕೊಂಡ್ರೆ ಅದು ಪವಿತ್ರ ಅವರಿಗೆ ವರ ಆಯಿತು ಅನ್ನೋದು ಸುಳ್ಳಲ್ಲ. ಇವಾಗ ಎಲ್ಲಿ ಜಾಬ್ ಮಾಡ್ತಾ ಇದ್ದೀರಿ? ಇವಾಗ ಎಸ್ ಡಿ ಎ ಪೋಸ್ಟಿಂಗ್ ಆಗಿದೆ ನಿಮ್ದು, ಎಲ್ಲಿ ಜಾಬ್ ಮಾಡ್ತಾ ಇದ್ದೀರಿ? ನಂದು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಅಂತ. ಓಕೆ, ಕೆ ಇ ಟಿ ನಲ್ಲಿ ಮೂರು ಬ್ರಾಂಚಸ್ ಇದಾವೆ, ಹೆಡ್ ಬ್ರಾಂಚ್ ಅಲ್ಲಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತೀನಿ. ಓಕೆ, ಕೊನೆಯ ಮಾತು ಅನ್ಅಕಾಡೆಮಿ ಮತ್ತು ಈ ವಿದ್ಯಾರ್ಥಿಗಳಿಗೆ ನಿಮ್ಮ ಕಡೆಯಿಂದ ಕೊನೆಯದೇನಾದರೂ ಮಾತು ಅಂದರೆ, ನಾವು ಆನ್ಲೈನ್ ಕ್ಲಾಸನ್ನು ನಾವು ಎಲ್ಲಿ ಬೇಕಾದರೂ ರೆಕಾರ್ಡು ಸಿಗುತ್ತೆ ನಮಗೆ ಆನ್ಲೈನು, ಅಂದರೆ ಎಲ್ಲಿ ಬೇಕಾದರೂ ಕೂತ್ಕೊಂಡು ನೋಡ್ಬೋದು ನಾವು. ಏನಪ್ಪ ಅಂದರೆ ಆಫ್ಲೈನ್ ಅಂದರೆ ನಾವು ಡೈಲಿ ಹೋಗಬೇಕು ಮಾಡಬೇಕು ಅನ್ನೋ ಇದು ಇರುತ್ತೆ ಸರ್. ಆನ್ಲೈನ್ ಅಂತ ಅಂದರೆ ನಾವು ಜಸ್ಟ್ ರೀಚಾರ್ಜ್ ಮಾಡಿಕೊಂಡು ಕ್ಲಾಸಸ್ನ ನೋಡೋದು ಸ್ಟಾರ್ಟ್ ಮಾಡಿಬಿಟ್ರೆ ಅದು ಅಂದರೆ ಎಲ್ಲೂ ಸಿಗಲ್ಲ ಸರ್ ಹಿಂಗೆ ಆನ್ಲೈನಲ್ಲಿ. ಯೂಟ್ಯೂಬ್ ಕ್ಲಾಸ್ಗಿಂತನೂ ಅನ್ಅಕಾಡೆಮಿ ಕ್ಲಾಸಲ್ಲಿ ಪೋಲ್ಸ್ ಎಲ್ಲ, ಯಾಕಂದರೆ ನನಗೆ ಒಂದು ಅದೊಂದು ಹೇಳಬೇಕು, ಪ್ರತಿ ದಿನ ರಾತ್ರಿ 10 ಗಂಟೆಗೆ ನಮ್ಮ ಫ್ರೀ ಕ್ಲಾಸ್ ಬರ್ತಾ ಇತ್ತು. ಆ ಫ್ರೀ ಕ್ಲಾಸಲ್ಲಿ ಫಸ್ಟ್ ಮೆಸೇಜ್ ಇವ್ರದೇ ಇರುತ್ತೆ, ಪೋಲ್ ಅಂತ ಮೆಸೇಜ್ ಹಾಕ್ತಾರೆ. ಯಾಕಂದರೆ ಅನ್ಅಕಾಡೆಮಿಯಲ್ಲಿ ಇರತಕ್ಕಂಥ ಒಂದು ವಿಶೇಷ ಫೀಚರ್ ಇದು, ನೀವು ಲೈವ್ ಆಗಿನೇ ಎಕ್ಸಾಮ್ ರೀತಿ ಒಂದು ಎಕ್ಸ್ಪೀರಿಯನ್ಸ್ ತಗೊಳ್ಳೋಕ್ಕೆ ABCD ಅಲ್ಲೇ ಪೋಲ್ ಬರುತ್ತೆ. ನೀವು ಪ್ರೆಸ್ ಮಾಡಿಬಿಟ್ರೆ ನೀವು ಯಾವ ರ್ಯಾಂಕಲ್ಲಿದ್ದೀರಾ, ಆ ಎಷ್ಟು ಜನ ಹುಡುಗರು ನೋಡ್ತಾ ಇದ್ದಾರೆ, ಅದರಲ್ಲಿ ಯಾವ ರ್ಯಾಂಕಲ್ಲಿದ್ದಾರೆ, ಎಷ್ಟು ಸ್ಪೀಡಾಗಿ ಆ ಪೋಲನ್ನು, ಇನ್ನು ಕ್ವಶನ್ ಬರೋಕ್ಕಿಂತ ಮುಂಚೆನೇ ಪೋಲ್ ಕೇಳ್ತಿದ್ದವರು, ಅದಕ್ಕೆ ಅವರಿಗೆ ವಿಶೇಷವಾಗಿ ಪೋಲ್ ಪವಕ್ಕ ಅಂಥೇಳಿ ಹೆಸರು ಕೂಡ ಇತ್ತು ನಮ್ಮ ತರಗತಿಯಲ್ಲಿ. ಸೊ ಇವೆಲ್ಲ ಫೀಚರ್ಸನ್ನು ಯಾವ ರೀತಿ ಉಪಯೋಗ ಮಾಡಿದ್ರೆ? ಇಂಥ ಫೀಚರ್ಸ್ ಎಲ್ಲ ಬೇರೆ ಇದರಲ್ಲಿ ಕೊಡ್ತಾ ಇಲ್ಲ ಸರ್, ಯಾಕಂದರೆ ಅನ್ಅಕಾಡೆಮಿಯಲ್ಲಿ ನಮ್ಮ ಅಂದರೆ ಅವಾಗಲೇ ತಪ್ಪನ್ನು ನಾವು ತಿದ್ಕೋಬೋದು ಸರ್. ಈಗ ತಪ್ಪು ಹಾಕಿದರೆ ನೆಕ್ಸ್ಟ್ ಟೈಮ್ ನಾನು ಅದನ್ನು ಸರಿ ಮಾಡ್ತೀನಿ. ಈಗ ಇವತ್ತು ತಪ್ಪು ಹಾಕಿದ್ನಲ್ಲ, ಹಾಂ ನೆಕ್ಸ್ಟ್ ಟೈಮ್ ಬಂದರೆ ಹಾಂ ಸರಿ ಮಾಡ್ತೀನಿ ಅನ್ನೋ ಒಂದು ಇದು ಇತ್ತಪ್ಪ ಅಂದರೆ ಮಾಡ್ಬೋದು ಸರ್. ಎಸ್, ಡೆಫಿನೆಟ್ಲಿ. ಇವತ್ತು ನಾವು ಕೇಳಿದ್ವಿ ಪವಿತ್ರ, ಸಾಮಾನ್ಯವಾಗಿ ಸುಮ್ಮನೆ ಪವಿತ್ರ ಅನ್ನಕ್ಕೆ ಬರಲ್ಲ, ಪವಿತ್ರ SDA ಅವರ ಕಥೆಯನ್ನು. ಯಾಕಂದರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕನಸನ್ನು ಕಾಣ್ತಾರೆ, ಕನಸನ್ನು ನನಸು ಮಾಡ್ಕೊಳ್ಳೋಕ್ಕೆ ಅವರಿಗೆ ಕೆಲವೊಂದು ಸರ್ತಿ ಅವಕಾಶಗಳೆಲ್ಲ ಇರೋದಿಲ್ಲ, ಕೆಲವೊಂದು ಸರ್ತಿ ಇಚ್ಛಾಶಕ್ತಿ ಇರೋದಿಲ್ಲ. ಬಟ್ ಪವಿತ್ರ ಅವರು ಆ ಕನಸನ್ನು ಕಂಡರು, ಆ ಇಚ್ಛಾಶಕ್ತಿಯನ್ನು ತೋರಿಸಿದ್ರು, ಇವತ್ತು ಸಕ್ಸಸ್ಫುಲ್ ಆಗಿದ್ದಾರೆ. ತಮ್ಮ ಅಷ್ಟೇ ಅಲ್ಲ, ತಮ್ಮ ತಂದೆ ತಾಯಿ
ತಮ್ಮ ಪತಿ ತಮ್ಮ ಇಬ್ಬರು ಮಕ್ಕಳು ಅವರ ಭವಿಷ್ಯವನ್ನು ಕೂಡ ಉಜ್ವಲ ಮಾಡಿದ್ದಾರೆ. ಇಷ್ಟು ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪವಿತ್ರ ಅವರೇ. ಅನ್ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲಿಂದ ಮತ್ತು ನಮ್ಮೆಲ್ಲರ ಕಡೆಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.